ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಹನುಮಂತು, ಪಿ ಸಿ ಟೆಕ್ಸಿಯನ್ಸ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಟೆಲಿಗ್ರಾಮ್ ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು, ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಅದು ನಿಮ್ಮ ಡೆಸ್ಕ್ಟಾಪ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು, ನಿಮ್ಮ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ನೀವು ವಿಸಿಟ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ, ಯಾಕಂದ್ರೆ ಡೈಲಿ ನಿಮಗೋಸ್ಕರ ಒಂದು ಟೆಕ್ನಿಕಲ್ ವಿಡಿಯೋಸ್ ಅನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಫ್ರೆಂಡ್ಸ್, ಅದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಬನ್ನಿ ಫ್ರೆಂಡ್ಸ್, ನೀವು ಟೆಲಿಗ್ರಾಮ್ ಆ್ಯಪ್ ಅನ್ನು ನಿಮ್ಮ ಡೆಸ್ಕ್ಟಾಪ್ ಅಲ್ಲಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ಮೊದಲು ನೀವು ಯಾವ್ದಾರ ಎನಿ ಬ್ರೌಸರ್ಗೆ ಹೋಗಿ ಎನಿ ಬ್ರೌಸರ್ ಅಲ್ಲಿ ಗೂಗಲ್ ಅಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಟೆಲಿಗ್ರಾಮ್ ಆ್ಯಪ್ ಫಾರ್ ಪಿಸಿ ಅಂತ ಟೈಪ್ ಮಾಡಿ ಸರ್ಚ್ ಬಾರ್ ಅಲ್ಲಿ ಹೋಗಿ, ಇಲ್ಲಿ ಫಸ್ಟ್ ಸರ್ಚ್ ರಿಸಲ್ಟ್ ಅಲ್ಲಿ ಡೆಸ್ಕ್ಟಾಪ್ ಡಾಟ್ ಟೆಲಿಗ್ರಾಮ್ ಡಾಟ್ ಆರ್ ಅಂತ ಇದೆ, ಟೆಲಿಗ್ರಾಮ್ ಡೆಸ್ಕ್ಟಾಪ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಅಥವಾ ಡೈರೆಕ್ಟ್ ಆಗಿ ಇಲ್ಲಿ ಕಾಣ್ತಕ್ಕಂಥ ಡೆಸ್ಕ್ಟಾಪ್ ಡಾಟ್ ಟೆಲಿಗ್ರಾಮ್ ಡಾಟ್ ಆರ್ ಅನ್ನು ನೀವು ಎಂಟರ್ ಮಾಡಿ ಸರ್ಚ್ ಮಾಡಬಹುದು. ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಒಂದು ಯು ಆರ್ ಎಲ್ ಅನ್ನು ನಾನು ಹಾಕಿರ್ತೀನಿ ಫ್ರೆಂಡ್ಸ್, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಮಾಡಿ. ಇಲ್ಲಿ ಗೆಟ್ ಟೆಲಿಗ್ರಾಮ್ ಫಾರ್ ವಿಂಡೋಸ್ 64-bit ಅಂತ ಇದೆ, ಪೋರ್ಟೇಬಲ್ ವರ್ಷನ್ಸ್ ಅಂತ ಇದೆ. ಇಲ್ಲಿ ಶೋ ಆಲ್ ಪ್ಲಾಟ್ಫಾರ್ಮ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಗೆಟ್ ಟೆಲಿಗ್ರಾಮ್ ಆಫ್ ವಿಂಡೋಸ್ 64, ಮ್ಯಾಕ್ ಹೌಸ್, ಲಿನಕ್ಸ್ 64 ಅಂಡ್ ವಿಂಡೋಸ್ ಅಂತ ಇದೆ, ಪೋರ್ಟೇಬಲ್ ವರ್ಷನ್ ಅಂಡ್ 32-bit. ಈಗ ನಾನು ಗೆಟ್ ಟೆಲಿಗ್ರಾಮ್ ಫಾರ್ ವಿಂಡೋಸ್ 64-bit ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದ್ರೆ ಇದು ನಂದು 64-bit. ನಿಮ್ಮ ವರ್ಷನ್ಸ್ ಯಾವ್ದಂತ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಜಸ್ಟ್ ನೀವು ಇಲ್ಲಿ ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ ವಿಂಡೋಸ್ ಸರ್ಚ್ ಬಾರ್ ಅಲ್ಲಿ ದಿಸ್ ಪಿಸಿ ಅಂತ ಟೈಪ್ ಮಾಡಿ, ದಿಸ್ ಪಿಸಿ ಅಂತ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಬರುತ್ತೆ. ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ, ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಪಿಸಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಸಿಸ್ಟಮ್ ಟೈಪ್ ಅಂತ ಇದೆ ಫ್ರೆಂಡ್ಸ್, ಇಲ್ಲಿ ಡಿವೈಸ್ ಸ್ಪೆಸಿಫಿಕೇಶನ್ಸ್ ಕೆಳಗಡೆ 64-bit ಆಪರೇಟಿಂಗ್ ಸಿಸ್ಟಮ್ ಅಂತ ಇದೆ. ಸೊ ಹಾಗಾಗಿ ನಾನು 64-bit ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ದು ಯಾವ ಒಂದು ಆಪರೇಟಿಂಗ್ ಬಿಟ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಗೆಟ್ ಟೆಲಿಗ್ರಾಮ್ ಫಾರ್ ವಿಂಡೋಸ್ 64-bit ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಡೈರೆಕ್ಟ್ ಆಗಿ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಫ್ರೆಂಡ್ಸ್, ಇದು 38.6 MB ಇದೆ. ಸೊ ಇದು ಕಂಪ್ಲೀಟ್ ಆಗಿ ಡೌನ್ಲೋಡ್ ಆದ್ಮೇಲೆ ಇದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಒನ್ಸ್ ಕಂಪ್ಲೀಟ್ ಡೌನ್ಲೋಡ್ ಆದ್ಮೇಲೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿ, ಯಾಕಂದ್ರೆ ಅದನ್ನ ಇವಾಗ ಇನ್ಸ್ಟಾಲ್ ಮಾಡೋ ಅಂತ ಟೈಮ್ ಬಂದಿದೆ. ಜಸ್ಟ್ ಎಲ್ಲಾ ಬೇರೆ ವಿಂಡೋಸ್ ಅನ್ನ ನೀವು ಕ್ಲೋಸ್ ಮಾಡಿ, ಯಾಕಂದ್ರೆ ಅದು ನಮಗೆ ಯೂಸ್ ಆಗ್ತಾರಲ್ಲ ಫ್ರೆಂಡ್ಸ್, ಯಾಕಂದ್ರೆ ಇವಾಗ ನಮ್ದು ಟೆಲಿಗ್ರಾಮ್ ಆ್ಯಪ್ ಈಗ ಕಂಪ್ಲೀಟ್ ಆಗಿ ಡೌನ್ಲೋಡ್ ಆಗಿದೆ. ಜಸ್ಟ್ ನೀವು ಯಾವ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅನ್ಕೊಂತೀರಲ್ಲ, ನಿಮ್ಮ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಗ್ಲಿಷ್ ಅಲ್ಲಿ ಇವಾಗ ಓಕೆ ಪ್ರೆಸ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಡೆಸ್ಟಿನೇಷನ್ ಲೊಕೇಶನ್ ಅಂತ ಕೇಳುತ್ತೆ, ಬೈ ಡಿಫಾಲ್ಟ್ ಆಗಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಟೆಲಿಗ್ರಾಮ್ ಡೆಸ್ಕ್ಟಾಪ್ ಅಂತ ಕೇಳುತ್ತೆ, ಡೆಸ್ಕ್ಟಾಪ್ ಮೇಲೆ ಆ ಒಂದು ಟೆಲಿಗ್ರಾಮ್ ಆ್ಯಪ್ ಲಾಂಚ್ ಆಗುತ್ತೆ, ಕ್ಲಿಕ್ ಮಾಡಿ. ಇಲ್ಲಿ ಕ್ರಿಯೇಟ್ ಡೆಸ್ಕ್ಟಾಪ್ ಶಾರ್ಟ್ಕಟ್ಸ್ ಅಂತ ಇದೆ, ಅಂದ್ರೆ ನಿಮ್ಮ ಒಂದು ಡೆಸ್ಕ್ಟಾಪ್ ಮೇಲೆ ಟೆಲಿಗ್ರಾಮ್ ಆ್ಯಪ್ನ ಶಾರ್ಟ್ಕಟ್ ಬೇಕಂತ ಕೇಳುತ್ತೆ. ಇಲ್ಲಿ ಅಂತ ಚೆಕ್ ಮಾಡಿದ್ರೆ ಇಲ್ಲಿ ಡೆಸ್ಕ್ಟಾಪ್ ಅಲ್ಲಿ ಶಾರ್ಟ್ಕಟ್ ಬರಲ್ಲ ಫ್ರೆಂಡ್ಸ್, ಹಾಗಾಗಿ ಇಲ್ಲಿ ಕ್ರಿಯೇಟ್ ಡೆಸ್ಕ್ಟಾಪ್ ಶಾರ್ಟ್ಕಟ್ ಮೇಲೆ ಚೆಕ್ ಇನ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಇನ್ಸ್ಟಾಲ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಮ್ದು ಟೆಲಿಗ್ರಾಮ್ ಆ್ಯಪ್ ಇವಾಗ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಟೆಲಿಗ್ರಾಮ್ ಆ್ಯಪ್ ಈಗ ನಮ್ದು ಇಲ್ಲಿ ಇನ್ಸ್ಟಾಲ್ ಆಗಿದೆ. ಇದನ್ನ ಫಿನಿಶ್ ಮೇಲೆ ಕ್ಲಿಕ್ ಮಾಡಿ. ಸೊ ಟೆಲಿಗ್ರಾಮ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಟೆಲಿಗ್ರಾಮ್ ಡೆಸ್ಕ್ಟಾಪ್ ಅಂತ ಬಂದು ಇಲ್ಲಿ ಸ್ಟಾರ್ಟ್ ಮೆಸೇಜಿಂಗ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಫ್ರೆಂಡ್ಸ್, ಅಂದ್ರೆ ನಿಮ್ಮ ಮೊಬೈಲ್ ಇಂದ ಈ ಟೆಲಿಗ್ರಾಮ್ ಆ್ಯಪ್ ಅನ್ನ ನಾವು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸೊ ನೀವು ಈ ಒಂದು ಡೆಸ್ಕ್ಟಾಪ್ ಅಲ್ಲಿ ನಿಮ್ಮ ಟೆಲಿಗ್ರಾಮ್ ಆ್ಯಪ್ ಅನ್ನ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಟೆಲಿಗ್ರಾಮ್ ಆ್ಯಪ್ ಅನ್ನ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು ಫ್ರೆಂಡ್ಸ್. ಇಲ್ಲಿ ಓಪನ್ ಟೆಲಿಗ್ರಾಮ್ ಆನ್ ಯುವರ್ ಫೋನ್ ಅಂತದೆ, ನಿಮ್ಮ ಫೋನ್ ಅಲ್ಲಿ ಟೆಲಿಗ್ರಾಮ್ ಆ್ಯಪ್ ಅನ್ನು ಓಪನ್ ಮಾಡ್ಕೊಡ್ರಿ. ಅದರಲ್ಲಿ ಸೆಟ್ಟಿಂಗ್ಸ್ ಹೋಗಿ, ಅದರಲ್ಲಿ ಡಿವೈಸ್ ಹೋಗಿ, ಲಿಂಕ್ ಡಿವೈಸ್ ಅಥವಾ ಲಿಂಕ್ ಡೆಸ್ಕ್ಟಾಪ್ ಅಂತ ಇದೆಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಇಮೇಜ್ ಅನ್ನ ಸ್ಕ್ಯಾನ್ ದಿಸ್ ಇಮೇಜ್ ಟು ಲಾಗಿನ್ ಅಂತ ಇದೆ. ಈ ಇಮೇಜ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಅದು ಲಾಗಿನ್ ಆಗುತ್ತೆ ಫ್ರೆಂಡ್ಸ್. ಅಥವಾ ನೀವು ಫೋನ್ ಮುಖಾಂತರ ಆರ್ ಲಾಗಿನ್ ಯೂಸಿಂಗ್ ಯುವರ್ ಫೋನ್ ನಂಬರ್ ಅಂತ ಇದೆ, ಫೋನ್ ಮುಖಾಂತರ ಕೂಡ ನೀವು ಲಾಗಿನ್ ಆಗ್ಬಹುದು. ಐ ಮೀನ್ ಫೋನ್ ನಂಬರ್ ಮುಖಾಂತರ ಕೂಡ ನೀವು ಲಾಗಿನ್ ಆಗ್ಬಹುದು. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಕಂಟ್ರಿಯನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಅನ್ನ ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ಅದಕ್ಕೆ ಒಂದು OTP ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆ ಕೋಡ್ ಅನ್ನ ನೀವೇನ್ ಮಾಡಬೇಕಾಗುತ್ತೆ, ಅಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಆ ಕೋಡ್ ಎಂಟರ್ ಆದ ತಕ್ಷಣನೇ ಫ್ರೆಂಡ್ಸ್, ಇಲ್ಲಿ ನೋಡಿ ಡೆಸ್ಕ್ಟಾಪ್ ಅಲ್ಲಿ ನಿಮ್ಮ ಒಂದು ಟೆಲಿಗ್ರಾಮ್ ಆ್ಯಪ್ ಇವಾಗ ಕಂಪ್ಲೀಟ್ ಆಗಿ ಓಪನ್ ಆಗಿದೆ. ಎಸ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಡೆಸ್ಕ್ಟಾಪ್ ಅಥವಾ ಪಿ
ಪಿಸಿ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಯಾವುದೇ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, ಅದರಲ್ಲಿ ಟೆಲಿಗ್ರಾಮ್ ಆಪ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು, ಇನ್ಸ್ಟಾಲ್ ಮಾಡೋದು ಅಂತ ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.